सर्वेश्वरो हरिरति प्रतिपादयन्तं आनन्दतीर्थमुनिवर्यमहं नमामि। नारायणं सुरगुरुं जगतेकनाथं भक्तप्रियं सकललोकनमस्कृतं च वैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां। हरिः ओम्। कृष्णनवडने अर्जुन ವೈಕುಂಠದ ತನಕ ತೆರಳಿ ಮರಳಿ ಬರುವಾಗ ದಾರಿಯಲ್ಲಿ ಅನೇಕ ದ್ವೀಪಗಳನ್ನು ಅನೇಕ ಪರ್ವತಗಳನ್ನೆಲ್ಲ ದಾಟಿಕೊಂಡು ಬಂದ. ಅದನ್ನ ದಾರಿಯಲ್ಲಿ ನೋಡ್ತಾ ಬಹಳ ಆಶ್ಚರ್ಯಪಟ್ಟಿದ್ದ. ಅಂದ್ರೆ ಒಂದು ಘನೋದಕ ಅಂದ್ರೆ ಇಡೀ ಬ್ರಹ್ಮಾಂಡದ ವಿಸ್ತಾರವನ್ನೆಲ್ಲ ಹಿಂದೆ ವರ್ಣನೆ ಮಾಡಿದ್ರು. ದಾರಿಯಲ್ಲಿ ಅರ್ಜುನನಿಗೆ ಜಿಜ್ಞಾಸೆ ಬಂತು, ನಾವು ದಾಟಿ ಬಂದ ಸಂಗತಿಗಳು ಎಷ್ಟೆಷ್ಟು ದೂರದ್ದು, ಏನೇನದು, ಹೇಗೆ ಅಂತ ಅದೆಲ್ಲವನ್ನು ಹೇಳಿ ಆಮೇಲೆ ಅವನು ಕಂಡ ಅಪರೂಪದ ಸಂಗತಿಯನ್ನ ನಿರೂಪಣೆ ಮಾಡುತ್ತಾರೆ. ಅವನಿಗೆ ಇಲ್ಲಿ ತನಕ ಕಂಡ ಎಲ್ಲ ಸಂಗತಿಗಳಿಗಿಂತ ಅತ್ಯಂತ ಆಶ್ಚರ್ಯ ತರಬಹುದಾದ ಆಗಿದ್ದ ಸಂಗತಿ ಅಂತಂದ್ರೆ ಭಗವಂತನ ದರ್ಶನ. ಅದನ್ನು ವರ್ಣನೆ ಮಾಡ್ತಾರೆ, ಅನಂತ ಶೀರ್ಷೋ ಅನಂತಾಕ್ಷೋ ಅನಂತ ಪಾದ ಕರೋರುಕಃ ಅನಂತ ಗುಣ ಮಹಾತ್ಮ್ಯಶ್ಚಿದಾನಂದ ಶರೀರಕಃ. ಭಗವಂತನ ಶರೀರ ನಮ್ಮ ಹಾಗೆ ಕೈ ಕಾಲು ಮೂಗು ಬಾಯಿ ಎಲ್ಲ ಇರುವುದು ಹೌದಾದ್ರೂ ಅದು ನಮ್ಮಂತೆ ಗಾಯಗೊಳ್ಳುವಂಥದ್ದು, ಸುಕ್ಕಾಗುವಂಥದ್ದು, ಎಲ್ಲೋ ಒಂದು ರೀತಿಯಲ್ಲಿ ತಡೆಗೆ ಒಳಗಾಗುವಂತ ಇದಿಲ್ಲವೇ ಇಲ್ಲ. ಅದು ನಿರಂತರ ಚೈತನ್ಯಮಯವಾದದ್ದು, ಜ್ಞಾನಾನಂದಮಯವಾದ ಶರೀರ. ಅಂತಹ ಶರೀರವುಳ್ಳಂತಹ ಭಗವಂತನ ಸ್ವರೂಪವನ್ನ 11ನೇ ಅಧ್ಯಾಯದಲ್ಲಿ ಕೃಷ್ಣನು ಗೀತೆಯಲ್ಲಿ ಪ್ರಶ್ನೆ ಉತ್ತರ ಮಾತಾಡುವಾಗ ತನ್ನ ರೂಪವನ್ನು ತೋರಿಸ್ತಾನೆ ಅರ್ಜುನನಿಗೆ. ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ತರುವಃ ಅಂತ ಅಲ್ಲಿ ಮಾತು ಬರುತ್ತೆ. ಅರ್ಜುನ ಪ್ರಾರ್ಥನೆ ಮಾಡುತ್ತಾನೆ, ನೀನು ಅಂತ ಏನರ್ಥ, ನಮ್ಗೆ ಒಂದರ್ಥ ಆಗುದಿಲ್ಲ ಏನು ಅಂದ್ರೆ, ಅನಂತ ಲೆಕ್ಕ ಇಲ್ಲದಷ್ಟು ತಲೆಗಳು, ಲೆಕ್ಕ ಇಲ್ಲದಷ್ಟು ಅಕ್ಷ ಅಂದ್ರೆ ಕಣ್ಣುಗಳು ಅಥವಾ ಇಂದ್ರಿಯಗಳು, ಪಾದ ಅಂದ್ರೆ ಕಾಲು, ಕರ ಅಂದ್ರೆ ಕೈಗಳು, ಉರುಕ ಅಂತಂದ್ರೆ ತೊಡೆಗಳು. ಈ ಜಗತ್ತಿನ ಎಲ್ಲೆಡೆಯೂ ಅವನೇ ತುಂಬಿದ್ದಾನೆ, ಎಲ್ಲಾ ಕಡೆಯೂ ಅವನ ಸಾಮರ್ಥ್ಯ ವ್ಯಾಪಿಸಿದೆ. ಅಂತಹ ಸಾಮರ್ಥ್ಯ ಉಳ್ಳಂತಹ ಭಗವಂತನಿಗೆ ಶರೀರದ ಸ್ವರೂಪವನ್ನ ಅವನವನು ಎಷ್ಟೆಷ್ಟು ಕಣ್ಣಿನಿಂದ, ಈಗ ಸಮುದ್ರದಿಂದ ಒಂದು ಬೊಗಸೆ ನೀರ್ ತಂದ್ರೆ ಅದರ ಎಲ್ಲ ಮೂಲೆಯೂ ಉಪ್ಪೆ ಅಂದ್ರೆ, ಇದಕ್ಕೆ ಒಂದೇ ಮುಖ, ಒಂದು ನೀರಿನ ಗುಣ, ಒಂದು ಉಪ್ಪಿನ ಗುಣ, ಒಂದು ಜಾರುವ ಗುಣ, ಎಲ್ಲಿ ಉಳಿಯುವುದಿಲ್ಲ ನೀರು ಅನ್ನೋದು. ಆದ್ರೆ ಭಗವಂತನ ಅಂದ್ರೆ ನೀರೇ ಜಾರುವುದು, ನೀರೇ ಬಣ್ಣ ಇರುವುದು, ನೀರಿನಲ್ಲೇ ಉಪ್ಪಿರುವುದು. ಅಂದ್ರೆ ನೀರು ಬೇರೆ, ಉಪ್ಪು ಬೇರೆ ಅಲ್ಲ, ನೀರು ಬೇರೆ, ಹರಿವಿಕೆ ಬೇರೆ ಅಲ್ಲ, ನೀರು ಬೇರೆ, ಕಲರ್ ಅದರ ಬಣ್ಣ ಬೇರೆ ಅಲ್ಲ. ಹಾಗೆ ಭಗವಂತನ ಕಣ್ಣು, ಕಿವಿ, ಮೂಗು, ಬಾಯಿ, ಕಾಲು, ತೋಳು, ತಲೆ ಎಲ್ಲವೂ ಕೂಡ ಅದು ಕಣ್ಣು ನೋಡುವ ಕೆಲಸ ಮಾತ್ರ ಅಲ್ಲ, ಕೇಳುವ ಕೆಲಸವೂ ಮಾಡುತ್ತೆ. ಎಲ್ಲಾ ಇಂದ್ರಿಯಗಳು ಎಲ್ಲಾ ಇಂದ್ರಿಯಗಳ ಕೆಲಸವನ್ನು ಮಾಡುತ್ತೆ. ಇದನ್ನ ಅರ್ಥ ಮಾಡಿಕೊಳ್ಳುವುದು ನಮಗೆ ತುಂಬಾ ಕಷ್ಟ ಆದೀತು. ಆದ್ರೆ ಒಂದು ಉದಾಹರಣೆ ಕೊಡಬಹುದು ಅಂದ್ರೆ, ನಮ್ಮ ನಾಲಿಗೆ ಮಾತುಗಳನ್ನು ಆಡುತ್ತೆ, ರುಚಿಯನ್ನು ನೋಡುತ್ತೆ. ಅಂದ್ರೆ ಒಂದೇ ನಾಲಿಗೆಯಲ್ಲಿ ಎರಡು ಕೆಲಸಗಳನ್ನ ನಾವು ನೋಡುತ್ತೇವೆ. ಇದು ಇನ್ನೂ ಭಗವಂತನ ವೈಶಿಷ್ಟ್ಯ ಏನು ಅಂದ್ರೆ, ಅನಂತ ಗುಣಪೂರ್ಣನಾದಂತಹ ಭಗವಂತನ ಶರೀರದ ಎಲ್ಲ ಅಂಗಗಳು ಕೂಡ ಎಲ್ಲ ಅಂಗಗಳ ಕೆಲಸವನ್ನು ಮಾಡುತ್ತೆ. ಇದು ಒಂದು ಮುಖದಲ್ಲಿ ಚಿಂತಿಸಬೇಕಾದದ್ದು. ಇನ್ನೊಂದು, ನಮ್ಮ ಶರೀರದಲ್ಲಿ ತಲೆ, ಕೈ, ಕಾಲು, ಮೂಗು, ಬಾಯಿ ಏನಿದೆಯೋ ಅದು ಭಗವಂತನ ಪ್ರೇರಣೆಯಿಂದಲೇ ನಡೆಯುವುದು. ಆದ್ರಿಂದ ನಾವು ಅನ್ಕೊಳ್ಳೋದಷ್ಟೇ, ನಾನ್ ನೋಡ್ತಾ ಇದ್ದೇನೆ, ನಾನ್ ಕೇಳ್ತಾ ಇದ್ದೇನೆ, ನಾನ್ ಮಾತಾಡ್ತಾ ಇದ್ದೇನೆ, ನಾನ್ ಜೋರ್ ಮಾಡ್ತೇನೆ. ಅಂದ್ರೆ ಜೋರ್ ಮಾಡೋದು ಅಂದ್ರೆ ನಾನು ಹೇಳ್ತಾ ಇರೋದು ಅದಕ್ಕೆ ಕೊಡುವ ಶಕ್ತಿ, ಆ ಜೋರ್ ಮಾಡೋದು ನಾನು ಅಂತನ್ನುವ ಅಹಂಕಾರದಿಂದ ನಾವು ಅದನ್ನ ಮುಂದುವರಿಸ್ತಾ ಹೋದ್ರೆ ಒಂದ್ಸರ್ತಿ ಅದಕ್ಕಿಂತ ಜೋರಾಗಿ ಪೆಟ್ಟು ಬೀಳುತ್ತೆ. ಪೆಟ್ಟು ತಿನ್ನಿಸುವವನು ಇರ್ತಾನೋ, ಕೊಡುವವನು ಹೇಗಿರ್ತಾನೋ ಹಾಗೆ ತಿನ್ನಿಸುವವನು ಇರ್ತಾನೆ. ಹಾಗೆ ಭಗವಂತನ
ಅನುಗ್ರಹ ಇಲ್ಲದೆ ಅಥವಾ ಭಗವಂತನ ಪ್ರೇರಣೆ ಇಲ್ಲದೆ ಅನುಗ್ರಹ ಅಂತಂದು ಯಾಕೆ ಹೇಳದೇನೆಂದ್ರೆ ಕೆಲವೊಂದು ಸರ್ತಿ ಅದು ನಮಗೆ ಎಚ್ಚರ ಬಂದು ನಾವು ಪಾಠ ಕಲಿತೇವೆ. ಪ್ರೇರಣೆ ಅಂತಂದ್ರೆ ನಾವು ಏನು ಕಲಿಯುವುದಿಲ್ಲ, ಸುಮ್ಮನೆ ಅದು ಆಗ್ತಾ ಇರುತ್ತೆ. ಅನುಗ್ರಹ ಯಾವುದು ಅಂದ್ರೆ ಎರಡರಲ್ಲೂ ವ್ಯತ್ಯಾಸ ಇಲ್ಲ. ಅವನಿಗೆ ಗೊತ್ತಾದ್ರೆ, ಭಗವಂತನ ಕಾರುಣ್ಯದಿಂದ ಇದೆಲ್ಲ ನಡೀತಾ ಇದೆ ಅಂತ ಗೊತ್ತಾದ್ರೆ ಅದು ಅನುಗ್ರಹ. ಭಗವಂತನ ಕಾರುಣ್ಯ ಇಲ್ಲದೆ ಸುಮ್ಮನೆ ಎಲ್ಲರ ಹಾಗೆ ನಾನು ಬದುಕ್ತಾ ಇದ್ದೇನೆ ಅಂತ ಅಂದುಕೊಂಡ್ರೆ ಅದು ಭಗವಂತನ ಪ್ರೇರಣೆ ಅಷ್ಟೇ. ಇವನಿಗೇನು ಗೊತ್ತಾಗುದಿಲ್ಲ, ಏನು ಕಲಿಯುವುದಿಲ್ಲ, ಏನು ಬೆಳೆಯುವುದಿಲ್ಲ. ಆದ್ರೆ ಭಗವಂತನ ಶರೀರದ ಸ್ವರೂಪವನ್ನು ನಾವು ಕಣ್ಣು ಮುಚ್ಚಿ ಧ್ಯಾನಿಸುವಾಗ ಜಗತ್ತಿನ ಎಲ್ಲೆಡೆ ಅವನ ವ್ಯಾಪ್ತಿ ಇದೆ ಅನ್ನೋದನ್ನು ಹೇಳಲಿಕ್ಕೋಸ್ಕರ ಹೀಗೆ ಹೇಳ್ತಾರೆ. ನಮ್ಮ ತಲೆಗಳೆಲ್ಲವೂ ಕೂಡ ಅವನ ತಲೆ, ನಮ್ಮ ಕಣ್ಗಳೆಲ್ಲವೂ ಅವನ ಕಣ್ಣು, ನಮ್ಮ ಕಾಲುಗಳೆಲ್ಲ ಅವನ ಕಾಲು. ಯಾಕೆಂದ್ರೆ ಅವನು ಓಡಾಡಿದ್ರೆ ಮಾತ್ರ ನಮ್ಮ ಕಾಲು ಹಾಗೆ ಓಡಾಡುತ್ತೆ, ಅವನು ನೋಡಿದ್ರೆ ಮಾತ್ರ ನಮ್ಮ ಕಣ್ಣು ನೋಡುತ್ತೆ, ಅವನು ತಿಂದು ರುಚಿಪಟ್ಟು ಹೊಟ್ಟೆ ತುಂಬಿಸಿಕೊಂಡ್ರೆ ಮಾತ್ರ ನಮಗೂ ತೃಪ್ತಿ ಆಗುತ್ತೆ. ಅದಕ್ಕೆ ನಾವು ವೈಶ್ವಾನರು ತೃಪ್ತ, ಊಟ ಆದ್ಮೇಲೆ ವೈಶ್ವಾನರನ್ನು ಸ್ಮರಣೆ ಮಾಡಿ ನಿನ್ನಿಂದಾಗಿ ನನ್ನ ಹೊಟ್ಟೆ ತುಂಬಿತು, ನಿನ್ನಿಂದಾಗಿ ಹೊಟ್ಟೆಯಲ್ಲಿ ತಿಂದ ಅನ್ನ ಜೀರ್ಣವಾಯಿತು. ಈ ಬೇರೆ ಕೆಲಸದಲ್ಲಾದ್ರೆ ನಾವೇನೋ ಮಾಡ್ತೀವಿ, ಕೈ ಎತ್ತಿ ಕೊಡ್ತೀವಿ, ಕಾಲೆತ್ತಿ ಪಕ್ಕಕ್ಕಿಡ್ತೇವೆ ಅನ್ನುವಲ್ಲೆಲ್ಲ ನಾವು ಏನೋ ಮಾಡ್ತಾ ಇದ್ದೀವಿ ಅಂತ ಇರುತ್ತೆ. ಅನ್ನ ತಿಂದು ಹೊಟ್ಟೆಗೆ ಹೋದ್ಮೇಲೆ, ರೊಟ್ಟಿ ತಿಂದು ಹೊಟ್ಟೆ ಸೇರಿದ ಮೇಲೆ ಅಲ್ಲಿ ನಮ್ಮ ಯಾವ ಪಾತ್ರವೂ ಇಲ್ಲ. ಆದ್ರೆ ಅದು ಅಲ್ಲಿ ಒಳಗೆ ಏನಿದೆ ಅಂತಾನು ಗೊತ್ತಿಲ್ಲ. ಅನ್ನ ಮೆಕ್ಯಾನಿಸಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ತಿಂದ ಆಹಾರ ಅದು ಜೀರ್ಣ ಆಗಿ ಅದು ರಕ್ತವಾಗಿ ಮಾಂಸವಾಗಿ ಮೇಧಸ್ಸಾಗಿ ಮಜ್ಜೆಯಾಗಿ ಅಸ್ಥಿಯಾಗಿ ಸ್ನಾಯುಗಳಾಗಿ ಶಕ್ತಿಯಾಗಿ ನೂರಾರು ಬಗೆಯಿಂದ ಡಿವೈಡ್ ಆಗುತ್ತೆ. ಇದರಲ್ಲಿ ಒಂದು ಕ್ಷಣದಲ್ಲೂ 1% ಕೂಡ ಪ್ರಯೋಗ ಪ್ರಯತ್ನ ನಮ್ದಿಲ್ಲ. ಅಲ್ಲಿ ಏನಾಗ್ತಾ ಇದೆ ಅಂತಾನೆ ಗೊತ್ತಿಲ್ಲ. ಆದ್ರೆ ದೇಹ ಬೆಳೆಯುತ್ತೆ, ಮನಸ್ಸು ಬೆಳೆಯುತ್ತೆ, ಭಾವನೆಗಳು ಬೆಳೀತಾವೆ, ಜನರ ಜೊತೆಗೆ ಬೆರೀತೇವೆ, ಏನೇ ತಿಂದದ್ರ ಪ್ರಭಾವ ಇನ್ನೆಲ್ಲೋ ತೋರುತ್ತೆ. ಒಟ್ಟು ನಡೀತಾ ಇದೆ ಯಂತ್ರ ಅನ್ನೋದು ಬಿಟ್ಟರೆ ನಮ್ಮ ಪಾತ್ರ ಏನೂ ಇಲ್ಲ. ಆದ್ರೆ ಅದರೆಲ್ಲದರಲ್ಲೂ ಆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣ ಪಾನ ಸಮ ಯುಕ್ತ ಮೆನ್ನಂ ಚತುರ್ವಿಧಂ 15ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಹೇಳಿದ ಕೃಷ್ಣನ ಮಾತು ಎಷ್ಟು ಬಾರಿ ಯೋಚನೆ ಮಾಡಿದ್ರು ನಮ್ಗೆ ಅರ್ಥ ಆಗುದು ಬಹಳ ಕಮ್ಮಿ. ಅದರಿಂದಾಗಿ ಭಗವಂತನ ಸ್ವರೂಪವನ್ನು ಚಿಂತಿಸುವಾಗ ಅತ್ಯಂತ ಸುಂದರವಾದ ಕೋಮಲವಾದ ಕರಗಳಿಂದ ಕಾಲುಗಳಿಂದ ತುಂಬಿದ ಅವನ ಚಿನ್ಮಯವಾದ ಶರೀರ ಜಗತ್ತಿನಾದ್ಯಂತ ಅದಕ್ಕೆ ಆನಂದ ಶರೀರಕಃ ಅಂತ ಒಂದು ಶಬ್ದ ಹಾಕಿದ್ರು. ಜ್ಞಾನ ಆನಂದ, ಚಿತ್ ಅಂದ್ರೆ ಜ್ಞಾನ, ಆನಂದ ಅಂದ್ರೆ ಸುಖ ಸಂತೋಷ. ನಮ್ಗೆ ನಾನಾಗ ಹೇಳಿದೆ, ನೀರು ಅಂದ್ರೆ ಉಪ್ಪು ಮತ್ತೆ ನೀರು ಎರಡು ಬೇರೆ ಅಲ್ಲ, ಅದು ಉಪ್ಪೇ ನೀರು. ಹಾಗೆ ಅವನಿಗೆ ಜ್ಞಾನವೇ ಶರೀರ. ಒಂದು ಸಮಸ್ಯೆ ಏನಿದೆ ಅಂದ್ರೆ ನೀರಲ್ಲಾಗುವಾಗ ಉಪ್ಪು ಅನ್ನುವುದನ್ನ ಬೇರ್ಪಡಿಸ್ಲಿಕ್ಕೆ ಬರುತ್ತೆ. ಆದ್ರೆ ನೀರಿನ ಹರಿವಿನ ಗುಣ ಅಥವಾ ನೀರಿನ ಶೀತ ಅನ್ನುವ ಗುಣ ಅಥವಾ ನೀರಿನಲ್ಲಿ ಒಂದು ಸಹಜವಾಗಿ ಇರುವ ರುಚಿ ಅನ್ನುವ ಗುಣ ಅದನ್ನು ತೆಗಿಲಿಕ್ಕೆ ಬರುವುದಿಲ್ಲ. ಆದ್ರೆ ಈ ನೀರು ಕೊಳೆಯತ್ತೆ ಅನ್ನುವ ಅಂಶದಿಂದಾಗಿ ಶಾಶ್ವತ ಅಲ್ಲ ಅಂತ ಬಿಟ್ರೆ, ಅಥವಾ ಒಣಗಿ ಹೋಗುತ್ತೆ, ಹಾವಿ ಆಗುತ್ತೆ ಅಥವಾ ಗಟ್ಟಿ ಆಗುತ್ತೆ, ಈ ರೀತಿ ಬದಲಾವಣೆ ಇದೆ ಅನ್ನೋದು ಬಿಟ್ರೆ ಪರಮಾತ್ಮನಲ್ಲಿ ಈ ಬದಲಾವಣೆ ಇಲ್ಲ. ಅವನ ಶರೀರ ಅಂದ್ರೆ ಅವನು ಚಿದಾನಂದ ಶರೀರ. ಚಿತ್ ಮತ್ತು ಆನಂದ, ಜ್ಞಾನಾನಂದಗಳೇ ಯಾರಿಗೆ ಶರೀರವಾಗಿದೆಯೋ ಅಂತಹ ಗುಣಮಾಹಾತ್ಮ್ಯದಿಂದ ಕೂಡಿದ ಅನಂತ ಗುಣಮಾಹಾತ್ಮ್ಯ. ಇದು ಬಹಳ ಸ್ವಾರಸ್ಯಕರವಾದ ಸಂಗತಿ. ಭಗವಂತನ ಬಗ್ಗೆ ನಾವು ಯಾವಾಗ್ಲೂ ಮರೆಯಬಾರದ ಸಂಗತಿ ಅನಂತ ಗುಣ. ಕಾರುಣ್ಯವೂ ಅನಂತ, ಸಂತೋಷವೂ ಅನಂತ, ಜ್ಞಾನವೂ ಅನಂತ. ಯಾವುದೆಲ್ಲ ಗುಣಗಳು ಸದ್ಗುಣಗಳು ಅಂತಿವೆಯೋ ಅಂತಹ ಎಲ್ಲಾ ಸದ್ಗುಣಗಳು ಕೂಡ ಅನಂತ ಪ್ರಮಾಣದಲ್ಲಿ ಅನಂತ ಜೀವರಾಶಿಗಳ ರಕ್ಷಣೆಗಾಗಿ ಅನಂತ ಪ್ರದೇಶದಲ್ಲಿ ಅನಂತ ರೂಪಗಳಿಂದ ನೆಲೆಸಿ ಅನಂತ ಕರ್ಮಗಳಿಗನುಸಾರವಾಗಿ ಅನಂತ ಯೋಗ್ಯತೆಗಳನ್ನು ಹೊಂದಿಸಿ ಅನಂತ ಕಾಲವನ್ನು ಜೊತೆಗಿರಿಸಿ ಆಯಾ ಜೀವಗಳ ಅನಂತ ಕರ್ಮಗಳ ಫಲವನ್ನು ಕೂಡ ಹಾಗೇ ನೀಡ್ತಾ ಹೋಗ್ತಾ ಇರ್ತಾನೆ. ಎಷ್ಟು ಅಡ್ಜಸ್ಟ್ಮೆಂಟು, ಯಾರದ್ದೋ ಸಂಬಂಧ, ಯಾರದ್ದೋ ಭಾವನೆ, ಯಾರದ್ದೋ ಊಟ, ಯಾರದ್ದೋ ಜೀವನ, ಯಾವುದೋ ಪ್ರಾಣಿ, ಯಾವುದೋ ಪಕ್ಷಿ, ಯಾವುದೋ ಗಾಳಿ, ಯಾವುದೋ ಜಡ ಪ್ರಕೃತಿ, ಎಷ್ಟು ವಿಶಿಷ್ಟವಾಗಿ ಇಡೀ ಜಗತ್ತು ನಾವು ಸುಮ್ಮನೆ ಒಂದು ಗೊಂಬೆಗಳಷ್ಟೇ. ನಿಜವಾಗಿಯೂ ನಾವು ಏನೇನೇನೇನೇನೋ ಅನ್ಕೊಳ್ತಾ ಇರ್ತೇವೆ, ನಮ್ಮ ಕೈಲಿ ಏನೂ ಇಲ್ಲದೆ ನಡೀತಾ ಇರುತ್ತೆ. ಭಗವಂತನ ಅರಿವು ಬಂದಾಗ ನಮಗೆ ಭಾವನೆಗಳಿಗೆ ಮತ್ತಷ್ಟು ಬಲ ಸಿಗುತ್ತೆ.
ಅಲ್ಲಿ ತನಕ ಇದು ಶಬ್ದಗಳಾಗಿ ನಮ್ಮನ್ನ ಕಾಡುತ್ತಷ್ಟೇ. ಇದು ಹೇಗೆ ಅರ್ಥ ಮಾಡಿಕೊಳ್ಳೋದು ಅನ್ನೋದು ನಮಗೆ ಕೆಲವೊಂದು ಸರ್ತಿ ಸಂದೇಹದಲ್ಲಿ ಉಳಿದು ಬಿಡುತ್ತೆ. ಆದರೆ ಭಗವಂತನ ಕಾರುಣ್ಯ ಇದ್ರೆ ಎಂಥ ಸಂಗತಿಗಳು ಕೂಡ ನಮಗೆ ಅತ್ಯಂತ ಆಶ್ಚರ್ಯಕರವಾದ ರೀತಿಯಲ್ಲಿ ಜೀವನವನ್ನ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನ ಶಾಸ್ತ್ರಕಾರರು ಹೇಳುತ್ತಾರೆ. ಬದುಕಿನುದ್ದಕ್ಕೂ ಮನುಷ್ಯ ಎಷ್ಟು ಪ್ರಯತ್ನ ಪಟ್ಟರು ತನ್ನ ಮಿತಿಯನ್ನ ಮೀರ್ಲಿಕ್ಕೆ ಆಗುದಿಲ್ಲ. ಅವನ ಅನ್ಕೊಳ್ಬೋದು ಅಷ್ಟೇ, ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಇನ್ನೊಂದು ಮಾಡ್ತೇನೆ ಅಂತ ಕೆಲವೊಂದು ಆಗ್ಬಿಡುತ್ತೆ. ಆಗ ಅವನಿಗೆ ಭ್ರಮೆ ಶುರು ಆಗ್ಬಿಡುತ್ತೆ, ಓ ಇದು ನನ್ನಿಂದನೇ ಆಯ್ತು, ಓ ಇದು ನನ್ನ ಕಾರಣ, ಇದು ನಾನೇ ಮಾಡಿದ್ದು. ಆದ್ರೆ ಅದರ ಹಿಂದೆ ಭಗವಂತ ನಿಂತು ಅವನ ಕಾರ್ಯಕ್ಕೆ ಎಷ್ಟು ಬೆಲೆ ಕೊಡ್ತಾನೆ ಅನ್ನೋದು ಅವನು ತಿಳ್ಕೊಳ್ಳದೆ ಹೋದಾಗ ಭಗವಂತನ ಪ್ರೀತಿ ನಿಜವಾದ ಅಸ್ತಿತ್ವ ಅವನಿಗೆ ಅರ್ಥ ಆಗುವುದು ಕಷ್ಟ. ಮದ್ವಶ ಏವ ಸರ್ವೇಪಿ ತ್ವಂಚಾನ್ಯೇ ಚ ಧನಂಜಯ ಮತ್ಪ್ರಸಾದಾತ್ ಬಲಂಚೈವ ವಿಜಯಶ್ಚಾಖಿಲ ಗುಣಾಃ ತಸ್ಮಾನ್ನ ವಿಸ್ಮಯ ಕಾರ್ಯೋ ನದರ್ಪಶ್ಚಾತ್ವಯಾನಘ. ಯಾಕೆ ಇದನ್ನಿಷ್ಟನ್ನ ತೋರಿಸಿದ ಮತ್ತೆ ಹೇಳಿದ ಅಂದ್ರೆ, ಅರ್ಜುನ ಏನ್ ಮಾಡಿದ ಈಗ, ಆ ಋತ್ವಿಜನ ಮಗನನ್ನ ಕರೆತರ್ತೇನೆ ಅಂತ ಹೇಳಿ ಹೊರಡುವ ಹೊತ್ತಿಗೆ ಅವನಿಗೆ ಎಚ್ಚರಿಕೆಯನ್ನ ಆ ಋತ್ವಿಜ ಕೊಟ್ಟಾಗಲೂ ಕೃಷ್ಣ ಬಲರಾಮ ಪ್ರದ್ಯುಮ್ನಾದಿಗಳೇ ಈ ವಿಷಯದಲ್ಲಿ ನಾನು ಮಾತಾಡಿಸ್ಬೇಕಾದವರು ಅಂತ ಹೇಳಿದಾಗ, ಅವರಿಂದೆಲ್ಲ ಆಗಲ್ಲ, ಅದು ನಾನೇ ಮಾಡಬೇಕಾದದ್ದು, ನಾನೇನು ಕೃಷ್ಣ ಅಲ್ಲ, ನಾನೇನು ಬಲರಾಮ ಅಲ್ಲ, ನಾನೇನು ಪ್ರದ್ಯುಮ್ನ ಅಲ್ಲ, ಅನಿರುದ್ಧನು ಅಲ್ಲ, ನಾನು ಅವರನ್ನೆಲ್ಲ ಮೀರಿ ನಿಂತವ ಅಂತ ಅಹಂಕಾರ ತೋರಿದ. ಆ ಅಹಂಕಾರದ ಫಲವಾಗಿ ಆ ಸೂತಿಕಾ ಗೃಹದಲ್ಲಿ ಆ ಮಗುವನ್ನ ಅಷ್ಟೆಲ್ಲ ಬಿಗಿಯಾದ ಕಾವಲಿಗಾಗಿ ಸಮಗ್ರ ಜನರನ್ನೇ ಅಲ್ಲಿ ಇರಿಸಿದಾಗಲೂ, ಸಮಗ್ರ ಜನರನ್ನೇ ಅಲ್ಲಿ ವ್ಯವಸ್ಥೆಗೆ ಒಳಪಡಿಸಿದಾಗಲೂ ಅಲ್ಲಿ ಏನು ಕೂಡ ಅನುಕೂಲ ಉಳಿಲಿಲ್ಲ, ಎಲ್ಲ ಮರೆ ಆಗಿ ಹೋದವು ಮಕ್ಕಳು. ಇದರಿಂದ ಕೊನೆಗೆ ಕೃಷ್ಣ ಅವನನ್ನ ಕರ್ಕೊಂಡು ಹೋಗಬೇಕಾಯ್ತು. ಕರ್ಕೊಂಡು ಹೋದ, ದರ್ಶನನೂ ಮಾಡಿಸಿದ. ಆದ್ರೆ ಇದ್ರ ಹಿಂದೆ ಇರುವ ಶಕ್ತಿ ನಾನೇ ಅನ್ನೋದನ್ನ ಅವನು ಪರಿಚಯ ಮಾಡಿಕೊಟ್ಟು ಹೇಳಿದ. ನೋಡು, ಯಾವುದೇ ಕಾರಣಕ್ಕೂ ಜಗತ್ನಲ್ಲಿ ಯಾವುದೋ ಒಂದು ವಿಷಯ ಇಷ್ಟರಲ್ಲೇ ಆಗತ್ತೆ, ಇಷ್ಟರಲ್ಲೇ ನಡೆಯುತ್ತೆ ಅಂತ ಭಾವಿಸ್ಲಿಕ್ಕೆ ಆಗುದಿಲ್ಲ. ಎಲ್ಲದಕ್ಕೂ ಒಂದು ವ್ಯವಸ್ಥೆ ಇರುತ್ತೆ. ನನ್ನ ವಶದಲ್ಲಿಯೇ ಸರ್ವೇಪಿ ಜೀವಾಹ, ಸರ್ವೇಪಿ ಧನಂಜಯ ಅಂತ ಸಂಬೋಧನೆ ಮಾಡ್ತಾನೆ. ತ್ವಂಚಾಪಿ, ನೀನು ಕೂಡ, ಅನ್ಯೇಚ ಉಳಿದವರು ಕೂಡ, ಸರ್ವೇಪಿ ಎಲ್ಲರೂ ಕೂಡ. ಅದು ಒತ್ತಿ ಹೇಳಿದ್ರ ಉದ್ದೇಶ ಏನು ಅಂದ್ರೆ, ಅಲ್ಲ ಅವರು ಒಬ್ರು ಇಲ್ಲದೇ ಇರ್ಬೋದಲ್ವಾ, ಇವರೊಬ್ರು ಅಪವಾದ ಆಗಿರ್ಬೋದಲ್ಲ, ಅವರೊಬ್ರು ವ್ಯವಸ್ಥೆಯಲ್ಲಿ ಸೇರದೇ ಇದ್ರೆ ಯಾವುದು ಉಳಿಯಲ್ಲ. ಮದ್ವಶ ಏವ ಸರ್ವೇಪಿ, ಸರ್ವೇಪಿ ತ್ವಂಚಾಪಿ, ನೀನು ಕೂಡ, ಇನ್ನು ಉಳಿದವ್ರು ಯಾರಾದ್ರೂ ಇದ್ರು ಅವರು ಕೂಡ. ಮತ್ಪ್ರಸಾದ ಬಲಂ ಚೈವ ವಿಜಯಷ್ಟ ಅಖಿಲ ಗುಣ. ನಾವು ಕೆಲವೊಂದ್ ಕಡೆ ಗೆದ್ವಿ ಅಂದ್ರೆ ಭಗವಂತನ ಅನುಗ್ರಹದಿಂದ, ಕೆಲವೊಂದ್ ಕಡೆ ಬಲ ಪ್ರಯೋಗ ಮಾಡ್ಲಿಕ್ಕಾಯ್ತು ಅಂದ್ರೆ ಅದು ಭಗವಂತನ ಅನುಗ್ರಹದಿಂದ. ಮತ್ಪ್ರಸಾದಾತ್ ಬಲಂ, ನನ್ನಿಂದಲೇ ಬಲ, ನನ್ನಿಂದಲೇ ನಿಜವಾದ ಸಾಮರ್ಥ್ಯ. ನಾನು ಅದನ್ನ ಪ್ರಹ್ಲಾದ ಹೇಳ್ತಾನಲ್ವಾ, ನಿನಗೆ ಯಾರು ಬಲ ಅಂದ್ ಇದನ್ನೆಲ್ಲ ಹಿಂದಿನಲ್ಲಿ ಏನದು, ನಿಮ್ಗೆ ಹಿಂದಿನಿಂದ ಶಕ್ತಿ ಕೊಡ್ತಾ ಇರೋನು ಯಾರು ಅಂತೆಲ್ಲ ಕೇಳ್ತಾನೆ. ಆವಾಗ ಪ್ರಹ್ಲಾದ ಹೇಳುವ ಮಾತು, ನಿನಗೆ ಯಾರು ಬಲ ಕೊಟ್ಟನೋ ಅದೇ ಭಗವಂತ ನನಗೂ ಬಲ ಕೊಟ್ಟದ್ದು ಅಂತ. ಅಂದ್ರೆ ಇದನ್ನ ಆ ಹುಡುಗ ಅಷ್ಟು ಚಿಕ್ಕವನಾಗಿ ಅರ್ಥ ಮಾಡಿಕೊಂಡಿದ್ದ. ನಮಗೆ ಎಷ್ಟು ಬೆಳೆದು ನಿಂತರೂ ತಲೆ ಓಡುವುದೇ ಇಲ್ಲ, ಓ ಇದೇನೋ ಆಯ್ತು. ಕೆಲವೊಂದ್ಸರ್ತಿ ಅಸಹಾಯಕತೆಯಿಂದ ದೇವರನ್ನ ನೆನಪಿಸ್ಕೋತೇವೆ ಬಿಟ್ರೆ,
ಫಲ ಇದ್ದಾಗ ಇದರಿಂದ ಹಿಂದೆ ಇದ್ದವನು ಯಾರು, ಅವನ ಸಾಮರ್ಥ್ಯ ಏನು ಅನ್ನೋದನ್ನು ನಾವು ಯೋಚಿಸುವುದು ಬಹಳ ಕಷ್ಟ. ತಸ್ಮಾನ್ನ ವಿಸ್ಮಯ ಕಾರ್ಯ ಅಖಿಲಾಹ ಗುಣ, ಈ ಜಗತ್ತಿನಲ್ಲಿ ಏನೆಲ್ಲ ಅದ್ಭುತವಾದ ಗುಣ ಕಾರ್ಯಗಳು ನಡೆಯುತ್ತಾವೋ ಅದು ಮತ್ಪ್ರಸಾದ, ನನ್ನಿಂದಲೇ ಬಲ, ನನ್ನಿಂದಲೇ ಜಯ. ಇನ್ನು ಅಪಜಯ ಆದರೆ ಹೌದು, ಒಬ್ಬನಲ್ಲಿ ನಿಂತು ಗೆಲ್ಲಿಸಿದ ಮೇಲೆ ಇನ್ನೊಬ್ಬನಲ್ಲಿ ನಿಂತು ಸೋಲಿಸ್ಲೇಬೇಕಲ್ವಾ. ಅವನೇ ಒಂದ್ ಕಡೆಯಿಂದ ಆಟ ಆಡ್ತಾನೆ, ಈ ಕಡೆಯಿಂದ ಗೆಲ್ತಾನೆ, ಆ ಕಡೆಯಿಂದ ಸೋಲ್ತಾನೆ. ಈ ಗೆಲುವು ಸೋಲುಗಳ ನಡುವೆ ನಾವು ನಮ್ಮದು ಅಂತ ಯೋಚನೆ ಮಾಡುತ್ತಾ ಎಷ್ಟೋ ಘಟನೆಗಳಿಗೆ ಮೂಕ ಸಾಕ್ಷಿಗಳಾಗಿ ನಿಂತಿರ್ತೇವೆ. ಆದರೆ ಆಯಾ ಜೀವಗಳ ಆಯಾ ಕರ್ಮಗಳ ಆಯಾ ಅನುಸಂಧಾನಗಳನ್ನು ಸರಿಯಾಗಿ ಮೂಡಿಸುವ ಕರ್ತವ್ಯವನ್ನು ಭಗವಂತ ಚೆನ್ನಾಗಿ ಮಾಡುತ್ತಾನೆ. ವಿಜಯಶ್ಚ ಅಖಿಲಾಹ ಗುಣಾಹ, ಅಖಿಲಾಹ ಗುಣಾಹ, ಎಲ್ಲ ತರದ ಗುಣಗಳು ಕೂಡ ವಿಜಯವನ್ನು ಕೂಡ ನಾನೇ ಕೊಡ್ತೇನೆ. ಅದನ್ನೇ ಅಲ್ವಾ ಗೀತೆಯಲ್ಲಿ ಕೊನೆಗೆ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವ ನೀತಿ ಮತ್ತೆರುಮಮ್ಮ, ಇದನ್ನೇ ಹೇಳಿದ್ದು. ಇಷ್ಟು ಬಲವಾದ ಸಂಗತಿಯನ್ನ ಹೇಳಲಿಕ್ಕೆ ಕಾರಣವೇ ಎಲ್ಲ ಕಡೆಯಲ್ಲೂ ಫಲಂ ಬಲವತಾಂ ಚಾಹಂ. ಕೃಷ್ಣ ಗೀತೆಯಲ್ಲಿ ಇದನ್ನು ಒತ್ತು ಹೇಳಿದ, ತೇಜಶ್ಚಾಸ್ಮಿ ವಿಭಾವಸು ತೇಜಸ್ವಿ ನಾಮಹಂ ತೇಜಸ್ ತೇಜಸ್ವಿ ನಾಮಹಂ, ಒಳಗಿನಿಂದ ಎಲ್ಲವನ್ನು ಪ್ರೇರೇಪಿಸುವಂತಹ ಅನನ್ಯವಾದ ಶಕ್ತಿಯಾಗಿ ನಮಗೆ ತಿಳಿವಿನ ವಿಷಯದಲ್ಲಿ ಕೊರತೆ ಅಥವಾ ತಿಳಿವಿನ ವಿಷಯದಲ್ಲಿ ನಮ್ಮದೇ ನಿರ್ಧಾರಗಳು ಕೆಲವೊಂದು ಸರ್ತಿ ನಾವೇ ತಪ್ಪು ತಿಳ್ಕೊಂಡಿರ್ತೇವೆ, ಗೊತ್ತಿರುವುದಿಲ್ಲ ಅದು ಮುಂದೆ ಹೇಗೆ ಅಂತ. ಆದರೆ ಅದನ್ನು ಹಾಗೆ ಕೊಟ್ಟು ನಮ್ಮನ್ನು ಮುಂದುವರೆಸೋನೋನೇ ಬೀಳಿಸೋನೋನೇ, ನಾವು ತಿಳ್ಕೊಂಡದ್ದೇ ಸರಿ ಅಂತ ಭಾವಿಸಿ ಜಾರುವಂಥದ್ದು ಆಗುವುದು ಅವನೇ. ಅದರಿಂದಾಗಿ ಪ್ರತಿ ಸರ್ತಿಯು ನಮ್ಮ ತಿಳುವಳಿಕೆಯನ್ನು ಶುದ್ಧೀಕರಿಸು ಅಂತ ಭಗವಂತನನ್ನು ಕೇಳ್ತಾ ಇರಬೇಕು. ಈಗ ಅವನ ಬಗ್ಗೆ ವೇದಗಳು ಹೇಳಿದ ಮಾತನ್ನು ಮತ್ತೆ ಸಂದೇಹ ಪಡಬೇಕಾಗಿಲ್ಲ. ನಮ್ಮ ಸಂದೇಹ ಸಾಮಾನ್ಯ ಈ ಶಾಸ್ತ್ರದ ಪರಿಚಯ ಆಗುವ ಮುನ್ನ. ಅದರಿಂದಾಗಿ ಎಷ್ಟು ಲಾಭ ಅಂದರೆ, ಆಚಾರ್ಯರು ಭಗವಂತನ ಗುಣವನ್ನು ಇದಮಿತ್ತಂ ಅಂತ ಒಂದು ನಿಶ್ಚಯದ ಸ್ವರೂಪದಲ್ಲಿ ಹೀಗೆ ಏನೇ ಪ್ರಶ್ನೆ ಬಂದರೂ ಅದು ಉತ್ತರ ಸಿಗುವ ಹಾಗೆ ನಿರೂಪಣೆ ಮಾಡಿದ್ದಾರೆ. ಯಾವತ್ತೂ ಕೂಡ ಯಾರೂ ಕೂಡ ಎಂದೂ ಕೂಡ ನಮ್ಮ ವ್ಯವಸ್ಥೆಯಲ್ಲಿ ಏನೋ ಬದಲಾವಣೆ ಆಯಿತು ಅಂತ ಅಂದ್ಕೊಂಡ್ರೆ ಅದು ಮೂರ್ಖತನ ಆಗುತ್ತೆ. ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗಬೇಕು ಅದು ತಾನಾಗಿ ಆಗ್ತಾ ಹೋಗ್ತಾ ಇರುತ್ತೆ. ನಮ್ಮಿಂದಾಗಿ ಈ ವ್ಯವಸ್ಥೆಯನ್ನು ನಾವು ಸರಿಪಡಿಸಿದ್ದೇವೆ, ನಾವು ಸರ್ಕಾರದವರು ಬಂದಮೇಲೆ ಆಯಿತು ಅಂತೆಲ್ಲ ಯೋಜನೆಗಳ ದೃಷ್ಟಿಯಿಂದ ಏನೋ ಮಾತಾಡುತ್ತಾರೆ. ಇರ್ಬೋದು, ಅವರ ಪ್ರಯತ್ನ ಇಲ್ಲ ಅಂತಲ್ಲ, ಆದರೆ ಅದು ಇವನಲ್ಲದೇ ಇದ್ರೆ ಇನ್ನೊಬ್ಬನ ಕೈಯಿಂದ ಆದರೆ ಅದು ಮಾಡಿಸ್ತಾನೆ ಇತ್ತು. ಅದರಿಂದಾಗಿ ಭಗವಂತನಿಗೆ ಯಾವ ಕಡೆಯಿಂದಲೂ ಕೂಡ ಜಗತ್ತಿನ ವ್ಯವಹಾರವನ್ನು ನಡೆಸುವುದು ಅಸಾಧ್ಯ ಏನಲ್ಲ. ಅದನ್ನು ನಮಗೆ ನೆನಪಿರಬೇಕಾದದ್ದು, ಭಗವಂತನ ಕಾರುಣ್ಯ ಇಲ್ಲದೆ ಹೋದರೆ ಅಖಿಲಾಹ ಗುಣಹನ ಯಾವ ಗುಣಗಳು ನಮ್ಮ ಹತ್ತಿರ ಸುಳಿಯುವುದು ಇಲ್ಲ. ಗುಣ ಸುಳಿದಿದೆ ಅಥವಾ ಅರ್ಥ ಆಗಿದೆ ಅಥವಾ ಬದುಕಿನಲ್ಲಿ ಲಭ್ಯವಾಗಿದೆ ಅಂದರೆ ಅದು ಅವನ ಕಾರುಣ್ಯ. ಅದಕ್ಕೆ ಅರ್ಜುನನಿಗೆ ಹೇಳ್ತಾನೆ, ತಸ್ಮಾನ್ನ ವಿಸ್ಮಯ ಕಾರ್ಯ. ಅದರಿಂದಾಗಿ ನೀನೇನು ತುಂಬಾ ಅಚ್ಚರಿಪಟ್ಟು ಹೇಗೆ ನಡೆಸ್ತಾನಪ್ಪ ದೇವರು, ನಾವು ಕೆಲವೊಮ್ಮೆ ಅನ್ನೋದುಂಟು, ದೇವ್ರಿಗೆ ಎಷ್ಟು ಕಷ್ಟ ಅಲ್ವಾ, ದೇವ್ರು ಎಷ್ಟು ವಿಚಿತ್ರ ಅಲ್ವಾ. ವಿಚಿತ್ರ ಅಂದ್ರೆ ಈ ಅಭಿಮಾನದಿಂದ ವಿಚಿತ್ರ ಅಂತ ಭಾವಿಸಿದ್ದೇನೆ. ನಮ್ಗೇನು ಅಂದ್ರೆ, ನಾವೊಂದು 5 ಜನರನ್ನೇ ಮನೆಯಲ್ಲಿ ನೋಡ್ಕೊಂಡು ಹೋಗ್ಲಿಕ್ಕೆ ಸುಸ್ತಾಗತ್ತೆ, ಭಗವಂತ ಎಂಥ ವಿಚಿತ್ರವಿ, ಅವನಿಗೆ ಎಷ್ಟು ಕಷ್ಟ ಆಗ್ಬೋದು ಅಂದ್ರೆ, ನಾವು ಕಷ್ಟದ ಮುಖದಿಂದ ದೇವರ ಮೇಲೆ ಪಾಪ ಕಾರುಣ್ಯ ತೋರಿಸೋದು ಅಂದ್ರೆ, ದೇವರು ಪಾಪ ದೇವರು ಅವನಿಗೆ ಏನಪ್ಪ ಇಷ್ಟು ಕಷ್ಟ ಅಲ್ವಾ ಅಂತ ನಾವು ಕೆಲವೊಂದು ಸರ್ತಿ ಮಾತಾಡ್ತೇವೆ. ಅದಕ್ಕೆ ಅವನು ಹೇಳ್ತಾನೆ, ಆ ರೀತಿ ವಿಸ್ಮಯ ಪಡಬೇಡಪ್ಪ, ಭಗವಂತನಿಗೆ ಅದು ಸಹಜವಾದ ಗುಣ. ಅವನು ಯಾವತ್ತೂ ಯಾರ ಮೇಲೂ ಈರ್ಷೆ ತೋರುದಾಗಲಿ, ಅಸಹಾಯಕನಾಗಿ ನಿಲ್ಲುವುದಾಗಲಿ, ಅಥವಾ ತನಗೆ ಇಷ್ಟ ಆಗ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಅವರ ಮೇಲೆ ಜಿದ್ದು ಸಾಧಿಸುವುದಾಗ್ಲಿ, ಇದನ್ನು ಯಾವತ್ತೂ ಮಾಡಲ್ಲ. ಭಗವಂತ ಅತ್ಯಂತ ಸ್ವತಂತ್ರ ಸ್ಥಿತಿಯಲ್ಲಿ ಯೋಚನೆ ಮಾಡುತ್ತಾನೆ ಯಾವುದೇ ಒಂದು ಸಂಗತಿಯನ್ನ. ಅವನಿಗೆ ನನಗೆ ಬೇಕು
ನನಗೆ ಬೇಡ ಇತ್ತು ಯಾವುದೇ ರೀತಿಯ ಸಂಗತಿಗಳನ್ನು ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ರು ಅವನು ಒಂದು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಹೀಗೆ ಮಾಡಬೇಕಾಗುತ್ತೆ ಅವನಿಗೆ ಎಷ್ಟು ಪ್ಲ್ಯಾನ್ ಮಾಡುವ ಕೆಲಸ ಇರುತ್ತೆ ಅಂತ ನಾವೆಲ್ಲ ಏನೇನೋ ಕಲ್ಪನೆ ಮಾಡ್ಕೊಳ್ತೇವೆ ನ ವಿಸ್ಮಯ ಕಾರ್ಯ ನ ದರ್ಪಶ್ಚ ಇನ್ನೂ ಒಂದು ಭಗವಂತನನ್ನು ಮರ್ತೇ ಬಿಟ್ಟು ನಾನೇ ಎಲ್ಲ ಅಂತ ದರ್ಪನೂ ಕೂಡ ಮಾಡಬೇಡ ಪಾಪ ದೇವರು ಅಂತನೂ ಅವನ ಮೇಲೆ ಕಾರುಣ್ಯ ತೋರಿಸ್ಲಿಕ್ಕೆ ಹೋಗ್ಬೇಡ ದೇವರ ಮೇಲೆ ಪ್ರೀತಿ ತೋರಿಸು ಅಯ್ಯೋ ದೇವರೇ ಪಾಪ ದೇವರಿಗೂ ಹೀಗಾಗೋಯ್ತಲ್ಲ ದೇವರು ಹೇಗಪ್ಪ ಅಷ್ಟು ಜನ ಹೆಂಡತಿ ನಮ್ಗೆ ಒಬ್ಬರನ್ನ ಮಾತಾಡಿಸೋದೇ ಕಷ್ಟ ಆಗುತ್ತೆ ದೇವರನ್ನ ಅವನು ಅಷ್ಟು ಜನರನ್ನ ಅಂದ್ರೆ ಇವರಿಗೆ ಅವನ ಸಾಮರ್ಥ್ಯದ ಅರಿವಿನ ಕೊರತೆಯಿಂದಾಗಿ ಅಷ್ಟು ಜನರ ಜೊತೆಗೆ ಹೇಗೆ ಯುದ್ಧ ಮಾಡ್ತಾನೆ ಅಷ್ಟು ಜನರನ್ನ ಹೇಗೆ ನಿಭಾಯಿಸ್ತಾನೆ ಅಂತೆಲ್ಲ ಏನೇನೋ ನಮ್ಮದೇ ಕಾಲ್ಪನಿಕ ಪ್ರಪಂಚಗಳನ್ನ ಭಗವಂತನ ಗುಣಗಳ ವಿಷಯದಲ್ಲಿ ಸಂದೇಹ ಪಡುವಂತಹ ಸ್ಥಿತಿ ನಿನಗೆ ಬರಬೇಕಾದ ಅಗತ್ಯ ಇಲ್ಲ ಒಪ್ಪಿಸಿಕೊಂಡವರನ್ನ ಎಂದೂ ತಾನು ತಪ್ಪಿಸಿಕೊಳ್ಳುವುದಿಲ್ಲ ಇದು ಭಗವಂತನ ಗುಣ ಯಾರು ಭಗವಂತನಿಗೆ ತನ್ನನ್ನು ಒಪ್ಪಿಸಿಕೊಳ್ಳುತ್ತಾನೋ ಅವನು ದೇವರ ಯೋಚನೆಯನ್ನು ಯಾವತ್ತೂ ತಪ್ಪಿಸುವುದಿಲ್ಲ ಎಲ್ಲ ಕಾಲದಲ್ಲೂ ಎಲ್ಲ ವಿಷಯದಲ್ಲೂ ಭಗವಂತನ ಕಾರುಣ್ಯ ಅವನಿಗಿದ್ದೇ ಇರುತ್ತೆ ಆದರೆ ಒಂದು ಇನ್ನೂ ತಿಳಿಲಿಕ್ಕಿದೆ ಇನ್ನೂ ತಿಳ್ಕೊಳ್ಬೇಕಾದಿದೆ ನಾವು ತಿಳಿದಷ್ಟೇ ಸತ್ಯ ಅಲ್ಲ ಮಧ್ಯದಲ್ಲಿ ಭ್ರಮೆ ಹುಟ್ಟಿಸುವ ಅನೇಕ ತರದ ಚಿಂತನೆಗಳು ನಮ್ಮನ್ನ ಬಲಿ ತೆಗೆದುಕೊಳ್ಳುತ್ತವೆ ನಾವು ಕೆಲವು ವಿಷಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಗಡಿಬಿಡಿ ಮಾಡಿ ಏನೋ ಮಾತಾಡಿ ಬಿಡುತ್ತೇವೆ ಆಮೇಲೆ ಅರ್ಥ ಆಗುವಷ್ಟೊತ್ತಿಗೆ ಸಮಯ ಮೀರಿರುತ್ತೆ ಅದರಿಂದಾಗಿ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ತಿಳಿ ಆಗತ್ತೆ ಅಂತ ಭಗವಂತನಲ್ಲಿ ವಿಶ್ವಾಸ ಇಟ್ಟು ಕರ್ತವ್ಯ ನಿರ್ವಹಿಸಬೇಕಾದದ್ದು ಮುಖ್ಯ ಕರ್ತವ್ಯ ಅದಕ್ಕೆ ಕೃಷ್ಣ ಗೀತೆಯಲ್ಲೇ ಹೇಳಿದ ಮಾತನ್ನ ಇಲ್ಲಿ ಮತ್ತೆ ಆಚಾರ್ಯರು ಕೃಷ್ಣನ ಬಾಯಲ್ಲಿ ಹೇಳಿಸ್ತಾರೆ ಅದು ಭಾರತದಲ್ಲೂ ಬೇರೆ ಕಡೆನೂ ಬಂದಿದೆ ಮನ್ಮನಾಭವ ಮದ್ಭಕ್ತೋ ಮಧ್ಯ ಜೀವಾಂ ನಮಸ್ಕುರು ಮಾಮೇ ವೈಶೇಷ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿನೇ 18ನೆಯ ಅಧ್ಯಾಯದ ಕೊನೆ ಕೊನೆಗೆ ಬರುವ ಶ್ಲೋಕ ಮನ್ಮನಾಭವ ಮದ್ಭಕ್ತ ನನ್ನಲ್ಲೇ ಮನಸ್ಸಿಡು ನನ್ನನ್ನೇ ಪ್ರೀತಿಸು ನನ್ನ ಪೂಜೆಗಳನ್ನೇ ಮಾಡು ಎಲ್ಲಿ ನಮಸ್ಕರಿಸಿದ್ರು ಅದು ನನಗೆ ಎಂತ ನಮಸ್ಕಾರದ ಚಿಂತನೆ ಇರಲಿ ಆಗ ನೀನು ಮಾಮೇವ ಏಷ್ಯಸಿ ನನ್ನನ್ನೇ ಹೊಂದುತ್ತಿ ಸತ್ಯಂ ಇದ್ಯಾವತ್ತು ಸುಳ್ಳು ಸಂಗತಿ ಅಲ್ಲ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿಮೆ ನಿನಗಾಗಿ ನಾನು ಪ್ರತಿಜ್ಞೆ ಮಾಡುತ್ತೇನೆ ನೀ ನನಗೆ ಅತ್ಯಂತ ಪ್ರಿಯ ಅದರಿಂದಾಗಿ ನಿನಗೆ ಇದನ್ನ ಹೇಳ್ತಾ ಇದ್ದೇನೆ ನೀನು ಅವಶ್ಯ ನನ್ನ ಬಳಿ ಬಂದೇ ಬರ್ತಿ ನೀನ್ ಯಾಕೆ ನನ್ನ ಬಳಿ ಬರ್ತಿ ಅಂದ್ರೆ ನೀ ನನಗಿಷ್ಟ ನೀನ್ ಯಾಕೆ ನನಗಿಷ್ಟ ಅಂದ್ರೆ ನೀನ್ ನಿನ್ನ ಕರ್ತವ್ಯವನ್ನ ಕಷ್ಟ ಆದ್ರೂ ಬಿಡಲ್ಲ ಯಾರು ಅವರವರ ಕರ್ತವ್ಯವನ್ನ ಭಗವಂತನ ಪೂಜೆ ಅಂತ ನೆನೆದು ಕಷ್ಟ ಆದ್ರೂ ಕೂಡ ನಡೆಸಿಕೊಂಡು ಹೋಗ್ತಾನೋ ಅವನು ದೇವರಿಗೆ ಅತ್ಯಂತ ಪ್ರಿಯ ಕಷ್ಟ ಅಂದ್ರೆ ಅದು ಮೇಲ್ನೋಟಕ್ಕೆ ಮಾತ್ರ ಕಷ್ಟ ಈಗ ಯಾವುದೇ ಒಂದು ಗುಂಡಿ ಗಿಡ ನೆಟ್ಟು ನಾವು ಹಣ್ಣು ಪಡಿಬೇಕಂದ್ರೆ ಗುಂಡಿ ತೊಡೋ ಕಷ್ಟ ತಗೊಳ್ಳೇಬೇಕು ದಿನ ಆರೈಕೆ ಮಾಡೋ ಕೆಲಸ ತಗೊಳ್ಳೇಬೇಕು ನೀರು ಹಾಕೋದನ್ನ ಹಾಕ್ಲೇಬೇಕು ಅದರ ಸುತ್ತ ಪಾತಿ ಮಾಡುವಾಗ ವರ್ಷಕ್ಕೊಮ್ಮೆ ಪಾತಿ ಮಾಡ್ಲೇಬೇಕು ಆ ಚಿಕ್ಕ ಪುಟ್ಟ ಕಷ್ಟ ಅನ್ನೋದು ಕಷ್ಟ ಅಲ್ಲ ಯಾಕೆ ಅಂದ್ರೆ ಅವನಿಗೊಂದು ವೇಳೆ ಕೃಷಿ ಇಷ್ಟ ಆಗಿದ್ರೆ ಅದನ್ನು ಅದನ್ನೇ ಎಂಜಾಯ್ ಮಾಡ್ತಾ ಮಾಡ್ತಾನೆ ಇಷ್ಟ ಇಲ್ಲದೆ ಇನ್ನೊಬ್ರು ಯಾರೋ ಕೆಲಸ ಹೇಳಿ ಕಷ್ಟ ಅಂದ್ರೆ ಶಿಕ್ಷೆ ತರ ಅದನ್ನ ಮಾಡ್ಲಿಕ್ಕೆ ಹೇಳಿದಾಗ ಅವನು ಬೈಕೊಂಡೇ ಮಾಡ್ತಾನೆ ಅದರೊಂದಿಗೆ ಪ್ರತಿ ಕ್ಷಣವನ್ನು ಅವನು ಕಷ್ಟಪಟ್ಟು ಅನುಭವಿಸ್ತಾನೆ ಭೂಮಾತೆ ನನಗೊಂದು ಅವಕಾಶ ಕೊಟ್ಟಿರ್ತಾಳೆ ನಾನು ಎಷ್ಟೋ ಹಂಟಿದ್ದೇನೆ ಒಂದು ಗಿಡ ನೆಡ್ಲಿಕ್ಕೆ ಒಂದು ಅನುಕೂಲ ಆಯಿತು ಅಂತ ಅವನು ತನ್ನ ಮಾನಸಿಕ ಸ್ಥಿತಿಯನ್ನು ಬಲ ಮಾಡಿಸಿಕೊಂಡ ಅಂದ್ರೆ ಆವಾಗ ಅವನು ಅದನ್ನು ಖುಷಿಯಿಂದ ಮಾಡ್ತಾನೆ ಹಾಗಾಗಿ ಕೆಲಸವೋ ಅಥವಾ ಇನ್ನೇನೋ ವರ್ತನೆಯೋ ಕಷ್ಟ ಸುಖವನ್ನು ಹೇಳುವುದಲ್ಲ ಅವನವನ ಜೀವನದಲ್ಲಿ ಬಂದ ಸಂಗತಿಗಳನ್ನೇ ಮತ್ತೆ ಮತ್ತೆ ನೆನೆದು ಭಗವಂತ ಎಷ್ಟು ಕಾರುಣ್ಯ ತೋರಿದ್ದಾನೆ ಅಂತ ಅವನು ಪ್ರೀತಿಸ್ಲಿಕ್ಕೆ ಶುರು ಮಾಡಿದ್ರೆ ಭಗವಂತನಿಗೆ ಅತ್ಯಂತ ಹತ್ತಿರ ಆಗ್ತಾನೆ ಇತ್ಯುಕ್ತ ಪ್ರಣಿಪತ್ಯೈನಂ ಕ್ಷಮಸ್ವೇತ್ಯಾಹ ಫಲ್ಗುನಃ ಕುಷಿತ್ವಾ ಕತಿಚಿನ್ಮಾಸಾನ್ ಊಶು ಸರ್ವೇಪಿ ಪಾಂಡವಾಹ ಹೀಗೆ ಹೇಳಿ ಕೇಳಿಸಿಕೊಂಡ ಅರ್ಜುನ ಏನಂ ಪ್ರಣಿಪತ್ಯ
ಕೃಷ್ಣನನ್ನು ಚೆನ್ನಾಗಿ ನಮಸ್ಕರಿಸಿ ಪ್ರಣಿಪತ್ಯ ಅನ್ನುವ ಶಬ್ದ ನಿಪತ್ಯ ಪ್ರಣಿಪತ್ಯ ಚೆನ್ನಾಗಿ ಬಿದ್ದು ಪ್ರಕೃಷ್ಟ ಪೂರ್ತಿ ನೆಲಕ್ಕೆ ಸಾರಿ ಬಿದ್ದ ಅನ್ನುವ ರೀತಿಯಲ್ಲಿ ಕ್ಷಮಸ್ವ ಕೃಷ್ಣ ಕ್ಷಮಿಸ್ಬಿಡು ನಮ್ಮನ್ನ ಎಲ್ಲ ತಪ್ಪುಗಳಿಂದ ಉದ್ಧರಿಸಬಹುದಾದ ಒಂದೇ ಒಂದು ಶಕ್ತಿ ಅಂದರೆ ಅದು ಭಗವಂತ ಹಾಗಾಗಿ ಅವನಿಗೆ ಶರಣಾಗತಿ ಆಗದೆ ಹೋದರೆ ನಮಗೆ ಸತ್ಯ ತಿಳಿಯುವಲ್ಲಿ ಎಷ್ಟೋ ಸತ್ಯ ಸೋಲಾಗುತ್ತೆ ಅವನನ್ನು ನಂಬಿದವರನ್ನ ಅವನನ್ನು ಬಯಸಿದವರನ್ನ ಅವನನ್ನು ಪ್ರೀತಿಸಿದವರನ್ನ ಅವರನ್ನೂ ಕೂಡ ನಾವು ಅಷ್ಟೇ ಪ್ರಣಾಮಂ ಏಪಿ ಕೊಡುವಂತೆ ತೇಷಾಮಪಿ ನಮೋ ನಮಃ ಕೇವಲ ಭಗವಂತನನ್ನ ನಂಬಿದರೆ ಸಾಕಾಗುದಿಲ್ಲ ಭಗವಂತನನ್ನು ಯಾರು ಚೆನ್ನಾಗಿ ತಿಳಿದಿದ್ದಾರೋ ಅದರಲ್ಲೂ ಮುಖ್ಯವಾಗಿ ಅವನಿಗೆ ಭಗವಂತನ ದಾರಿಯನ್ನು ತೋರಿದ ಒಬ್ಬ ಗುರು ದೀಪ ಹಚ್ಚುವುದರಿಂದ ಆರಂಭಿಸಿ ಎಲ್ಲ ಕಡೆಯೂ ಕೂಡ ಅವನ ಸಾಮರ್ಥ್ಯದಿಂದಲೇನೆ ಇದೆಲ್ಲ ಆಗಿದ್ದು ಅಂತ ನಮಸ್ಕರಿಸುವಂತ ಅದಕ್ಕೆ ಹಿಂದೆ ಹೇಳಿದ್ದು ನಾಮೇವ ನಮಸ್ಕುರು ಯಾರಿಗೆ ನಮಸ್ಕಾರ ಮಾಡಿದ್ರು ಅದು ಅವನಿಗೇನೆ ನಮಸ್ಕಾರ ಏನೇ ಕೆಲಸ ಮಾಡಿದ್ರು ಅದು ಭಗವಂತನ ಪೂಜೆ ಎಲ್ಲೇ ಭಕ್ತಿ ಮಾಡಿದ್ರು ಅದು ಭಗವಂತನಲ್ಲೇ ಭಕ್ತಿ ಎಲ್ಲೇ ಮನಸ್ಸಿಟ್ಟರು ಕೂಡ ಅದು ಕೊನೆಯಲ್ಲಿ ಮನಸ್ಸು ನಿಲ್ಲುವುದು ಭಗವಂತನಲ್ಲೇ ಅನ್ನುವ ಯೋಚನೆಯ ಹಿನ್ನೆಲೆಯಲ್ಲಿ ಒಬ್ಬ ಕಾರ್ಯವನ್ನು ಎಸಗಿದ ಅಂದ್ರೆ ಇಲ್ಲಾಂದ್ರೆ 24 ಗಂಟೆಯಲ್ಲಿ ನೆನೆಸಿದವನು ಅಯ್ಯೋ ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಇದನ್ನು ಅವನು ಮಾಡಿದ್ದು ಅಂತಲೇ ನಾವು ಯೋಚನೆ ಮಾಡ್ತೇವೆ ಆದರೆ ಒಬ್ಬ ಜ್ಞಾನಿ ಆದವನು ಅವನ ಸಂಕಲ್ಪವನ್ನ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೇವೆ ಅದನ್ನಂಗೆ ನಮ್ಗೆ ಎಷ್ಟು ಹೇಳಿದಾರೋ ಅಷ್ಟು ಮಾಡ್ತಾ ಹೋಗೋಣ ತಪ್ಪಾದ್ರೆ ಅಲ್ಲೇ ಆ ಶಕ್ತಿಗೆ ನಾವು ಶಿರ ಮಣಿದು ನಮ್ಮ ಕರ್ತವ್ಯವನ್ನು ಮುಂದುವರಿಸುವುದೇ ಮುಖ್ಯ ಆಗುತ್ತೆ ಅದರಿಂದಾಗಿ ಏನಂ ಪ್ರಣಿಪತ್ಯ ಕ್ಷಮಸ್ವ ಕ್ಷಮಿಸುದೇವನೇ ಅಂತ ಪ್ರಾರ್ಥನೆಯನ್ನು ಮಾಡಿದ ಫಲ್ಗುಣ ಯಾರು ಅರ್ಜುನ ತಪ್ಪಾಯಿತು ಅಂತ ಕೈ ಮುಗಿದ ಜೋರಾಗಿ ತಪ್ಪಾಯಿತು ನನ್ನ ಕೈಯಿಂದ ಅನ್ಯಾಯ ನಡೆಯಿತು ಅಂತ ಭಾವಿಸಿದ ಉಷಿತ್ವ ಕತಿಚಿನ್ ಮಾಸಾನ್ ನನಗೆ ಯಾವಾಗ್ಲೂ ಕೂಡ ಈ ಆಮೇಲೆ ಅವರನ್ನು ಬಿಟ್ಟು ಹೋಗುದು ಅಂತ ಇಲ್ವೇ ಇಲ್ಲ ದೇವ್ರು ಹಾಗೇನೆ ಇದಿಡೀ ಕಥೆಯಲ್ಲಿ ನಮ್ಗೆ ತಿಳಿಯುವ ಸಾರಾಂಶ ಏನು ಅಂದ್ರೆ ದೇವ್ರಾಗಿ ನಮ್ಮನ್ನು ಬಿಟ್ಟು ಹೋಗುದೇ ಇಲ್ಲ ದೇವ್ರು ನಮ್ಮ ಜೊತೆಗೆ ಇರ್ತಾನೆ ಯಾವಾಗ್ಲೂ ಆದ್ರೆ ನಾವೇ ದೇವ್ರು ನಮ್ಮ ಜೊತೆಗೆ ಇರ್ಬೇಕು ಅಂತ ಬಯಸಲ್ಲ ಅವನನ್ನು ಮರ್ತು 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 ದೇವ್ರ ಕೋಣೆಯಲ್ಲೇ ಕೂತಿದ್ರು ಮರ್ತಿರ್ತೇವೆ ದೇವಸ್ಥಾನದಲ್ಲೇ ಇದ್ರು ಮಾತಾಡ್ತಾ ಕೂತಿರ್ತೇವೆ ನಾವು ದೇವಸ್ಥಾನಕ್ಕೆ ಹೋಗುದೇ ಅವನ ಹತ್ರ ಮಾತಾಡ್ಲಿಕ್ಕೆ ಅದೊಂದು ಬಿಟ್ಟು ಎಲ್ಲ ಕೆಲಸ ಮಾಡ್ತೇವೆ ಫೋನಲ್ಲಿ ಮಾತಾಡ್ತೇವೆ ಚಪ್ಲಿ ನೆನಪಿಸ್ಕೋತೇವೆ ಗಾಡಿ ಎಲ್ಲಿ ನಿಲ್ಸಿದ್ದೇವೆ ಪಾರ್ಕಿಂಗ್ ಎಲ್ಲಿ ತೊಂದರೆ ಆಗುತ್ತೋ ಅಂತ ಯೋಚನೆ ಮಾಡ್ತೇವೆ ಯಾರು ಸಿಕ್ಕಿದ್ರು ಅವರನ್ನ ಮಾತಾಡಿಸ್ತಾ ಕೂತಿರ್ತೇವೆ ಉಳಿದವ್ರು ಯಾರಾದ್ರೂ ಸಿಕ್ಕಿದ್ರು ಹೊರಗೆ ಸಿಗ್ತೇನೆ ಅಂತ ಒಂದು ಮಾತು ಹೇಳಿದ್ರೆ ಅವನಿಗೂ ಲಾಭ ನಿಮಗೂ ಲಾಭ ಅಲ್ಲೇ ಗಂಟೆಗಟ್ಟಲೆ ನಿಂತ್ಕೊಂಡು ದೇವ್ರು ಒಂದೇನೆ ಊರ ಹರಟೆ ಎಲ್ಲ ಹೊಡೆದು ಬರ್ತೇವೆ ನಾವಂತ ಕ್ಷೇತ್ರಗಳಿಗೆ ಹೋದಾಗ ಮಾಡಬೇಕಾದ ಮುಖ್ಯ ಕೆಲಸ ಏನು ಅಂದ್ರೆ ಮೌನ ಮೌನ ಅಂದ್ರೆ ಬರೀ ಮಾತಾಡದೇ ಇರುವುದಲ್ಲ ಮೌನ ಅಂದ್ರೆ ಭಗವಂತನನ್ನ ಮನನ ಮಾಡುದು ಆ ಪ್ಲೇಸಿಗೂ ಹೋಗಿ ಮತ್ತೆ ನಾವು ಅಲ್ಲಿ ಹಾಗ್ ಮಾಡ್ತಾರೆ ಇಲ್ಲಿ ಹೀಗ್ ಮಾಡ್ತಾರೆ ನಮ್ ದೇವ್ರು ಕಾಣ್ಲಿಲ್ಲ ಅಂದ್ರೆ ಅಲ್ಲಿ ಸುತ್ತಲಿನ ಡಿಸ್ಕ್ರಿಮಿನೇಷನ್ ಮಾಡುದು ಅಥವಾ ಇನ್ನೇನು ಬೈಯುದು ಇನ್ನೇನೋ ಗಲೀಜು ಕಾಣುತ್ತೆ ನಾನು ಕಾಣೋದು ತಪ್ಪು ಅಂತ ಹೇಳ್ತಿಲ್ಲ ಆದ್ರೆ ನಮ್ ದೇವ್ರು ಕಾಣ್ಲಿಲ್ಲ ಅಂದಾಗ ಇದೆಲ್ಲ ಕಾಣಿಸುತ್ತೆ ದೇವ್ರು ಕಂಡಾಗ ನಮ್ಗೇನ್ ಸಿಗಬೇಕೋ ಅದನ್ನ ಅವ್ನು ಕೊಟ್ಟೇ ಕೊಡ್ತಾನೆ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಕ್ಷಣಕ್ಕೆ ಹೋದಾಗ ಯಾಕಂದ್ರೆ ಅದನ್ನ ನಾವು ಆ ಪ್ಲೇಸ್ ಅನ್ನ ಆ ಪ್ಲೇಸ್ ಇಂದ ಹೊರಗೆ ಬಂದ ಮೇಲೆ ಮತ್ತೆ ಅನುಭವಿಸ್ಲಿಕ್ಕೆ ಆಗಲ್ಲ ನಾವ್ ಏನಿದ್ರು ಅನುಭವಿಸ್ಬೇಕಾದ ಆ ಪ್ಲೇಸ್ ಅಲ್ಲಿ ಇದ್ದಾಗ ಯಾಕಂದ್ರೆ ಆ ಸನ್ನಿಧಾನದಲ್ಲೇ ಒಂದು ವಿಶಿಷ್ಟವಾದ ಗುಣ ಇರುತ್ತೆ ನಾನು ಸುಮ್ಮನೆ ಇಲ್ಲಿಯೇ ಕೃಷ್ಣ ಮಠದ ಪರಿಸರವನ್ನ ಹೇಳುದು ನಮಗೂ ಅದು ಮರ್ತು ಹೋಗುತ್ತೆ ಎಂಥ ವಿಶಿಷ್ಟವಾದ ಕ್ಷೇತ್ರ ಈ ಕೃಷ್ಣನೇ ತನ್ನ ತಾಯಿಗೆ ತೋರಿದ ರೂಪ ಪುಟ್ಟ ಬಾಲರೂಪ ಕಂಡು ರುಗ್ಮಿಣಿ ಆಸೆ ಪಟ್ಟ ರೂಪ ಆಸೆ ಪಟ್ಟು ಕೃಷ್ಣನ ಹತ್ರ ಬೇಡಿದ ರೂಪ ಕೃಷ್ಣ ಆದೇಶ ಕೊಟ್ಟು ವಿಶ್ವಕರ್ಮನಿಂದ ಮಾಡಿಸಿದ ರೂಪ ಸ್ವತಃ ತಾನೇ ಕೃಷ್ಣ ತೆಗೆದುಕೊಂಡು ರುಗ್ಮಿಣಿಗೆ ಕೊಟ್ಟ ರೂಪ ರುಗ್ಮಿಣಿ ಅದನ್ನ ತನ್ನ ಮನಸ್ಸಿನಲ್ಲಿ ನಿರಂತರ ಅಲ್ಲೇ ದ್ವಾರಕೆಯಲ್ಲಿ ಇದ್ದಾಗ ಪೂಜಿಸಿದ ರೂಪ ನನ್ನ ರೂಪ ಅಂತ ಹೇಳ್ತಾ ಇದ್ದೇನೆ ಕೇವಲ ಪ್ರತಿಮೆ ಅಂತ ಹೇಳ್ತಿಲ್ಲ ಅದಾದ ಮೇಲೆ 4,500 ಜಲಾಧಿವಾಸದಲ್ಲಿ ಸಮುದ್ರದ ಮಧ್ಯದಲ್ಲಿ ಮುಳುಗಿ ಜಲಾಧಿವಾಸ ಅನ್ನೋದು ಒಂದು ಸನ್ನಿಧಾನಕ್ಕಾಗಿ ದೇವತೆಗಳು ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದ ಒಂದು ಸಂಸ್ಕಾರ ಅದು ಸಂಸ್ಕಾರಕ್ಕಾಗಿ ಅಷ್ಟು ಕಾಲ ಸಮುದ್ರದ ಆಳದಲ್ಲಿ ಇದ್ದ ರೂಪ ಆಚಾರ್ಯ ಮಧ್ವರಿಂದ ಗುರುತಿಸಲ್ಪಟ್ಟು ದೇವರ ಆದೇಶದಂತೆ ಕರೆತಂದು
ಮಧ್ವ ಸರೋವರದಲ್ಲಿ ಮುಳುಗಿ ತಾನೇ ಅಭಿಮಂತ್ರಿಸಿ ಅಭಿಮಾನಿಸಿ ನೆಟ್ಟ ರೂಪ. 800 ವರ್ಷದಲ್ಲಿ ಇಲ್ಲಿಯ ತನಕ ಸಿದ್ಧಿ ವಿಘ್ನ ಮುಖ ದೋಷ ದೇಶಜಂ, ಜಗತ್ತಿನಲ್ಲಿ ಎಲ್ಲೂ ಕೂಡ ಇಂಥದ್ದೊಂದು ವೈಶಿಷ್ಟ್ಯ ಇರುವಂಥದ್ದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆದಕ್ಕಿಂತ ಇದು ಗ್ರೇಟು ಅಂದ್ರೆ ದೇವರನ್ನ ಗ್ರೇಟು ಅಂತ ಹೇಳ್ತಾ ಇಲ್ಲ. ಇಲ್ಲಿರುವ ಸನ್ನಿಧಾನದ ವೈಶಿಷ್ಟ್ಯ ಬೇರೆದಕ್ಕಿಂತ ಬಹಳ ಮಹತ್ವದ್ದು ಅಂತ. ದೇವರೆಲ್ಲ ಕಡೆನೂ ಒಂದೇ, ಅದರಲ್ಲಿ ಸಂದೇಹವೇ ಇಲ್ಲ. ಆದರೆ ಕಲಿಯುಗಕ್ಕೆ ಬಹಳ ವಿಶೇಷವಾದ ರೂಪ ಅಂದರೆ ಕೃಷ್ಣ ರೂಪ. ಅದರಲ್ಲೂ ಯಾರು ಕೃಷ್ಣನ ಬಗ್ಗೆ ಸರಿಯಾದ ತಿಳಿವನ್ನು ಕೊಟ್ಟರು ಆಚಾರ್ಯ ಮಧ್ವರು, ಅಂಥ ಆಚಾರ್ಯರಿಂದ ಪ್ರತಿಷ್ಠಾಪನೆಗೊಂಡ ರೂಪ. ಪ್ರತಿಷ್ಠಾಪನೆಗೊಂಡದ್ದು ಮಾತ್ರ ಅಲ್ಲ, ಅವರು ಯಾವ ಕ್ರಮದಲ್ಲಿ ಸಂತ್ರಸಾರೋಕ್ತವಾದ ನಿಯಮಗಳನ್ನು ಹೇಳಿದ್ರೋ ಅಂಥದ್ದೇ ನಿಯಮಗಳನ್ನ ಅಂದ್ರೆ ಇನ್ಸ್ಟಾಲ್ ಮಾಡಲಿಕ್ಕೆ ಬೇಕಾದ, ಪ್ರತಿಷ್ಠೆ ಮಾಡಲಿಕ್ಕೆ ಬೇಕಾದ ಅತ್ಯಂತ ಪ್ರಧಾನವಾದ ರೂಪ. ಅಂದ್ರೆ ಅದರಲ್ಲಿ ಪೀಠ ದೇವತೆ ಹೇಗಿರಬೇಕು, ಆವರಣ ದೇವತೆ ಹೇಗಿರಬೇಕು, ಅದರಲ್ಲಿ ಒಂದೊಂದು ತಂತ್ರದಲ್ಲಿ ಒಂದೊಂದು ತರ ಹೇಳ್ತಾರೆ. ನೀವು ಬೇರೆ ಕಡೆ ಹುಡ್ಕೊಂಡು ಹೋದ್ರೆ ಈ ಪೂಜಾ ವಿಧಾನಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಬಹಳ ಜನಕ್ಕೆ ನಾನು ನೆನೆದ್ರೆ ಸಾಕು ಪೂಜೆ ಯಾಕೆ ಮಾಡಬೇಕು ಅಂತಿದೆ. ಅಲ್ಲಲ್ಲಿ ಆಯಾ ಕ್ಷೇತ್ರದಲ್ಲಿ ಆಯಾ ಸ್ಥಾನದಲ್ಲಿ ಆಯಾ ಕ್ರಮಗಳು ಮುಖ್ಯ ಆಗುತ್ತೆ. ನಾವು ನಮ್ಮದೇ ಒಂದು ಲಾಜಿಕ್ಕಿನ ಪ್ರಕಾರ ಏನೇನೋ ಕಲ್ಪನೆ ಮಾಡಿಕೊಂಡು ಅಸ್ಪೃಶ್ಯತೆ ಅಂತನೋ ಮಡಿ ಅಂತನೋ ಇನ್ನೇನೇನೋ ನಮ್ಮದೇ ತಲೆಯಲ್ಲಿರುವ ಆಲೋಚನೆ ಮಾಡ್ಕೊಂಡು ನಾವು ಹೋದ್ರೆ ಅಲ್ಲಿಂದ ಅದರ ಮೂಲ ಆಶಯಕ್ಕೆ ನಾವು ಧಕ್ಕೆ ತಂದ್ರೆ ಅದು ಖಂಡಿತ ನಮ್ಗೆ ತೊಂದರೆ ಮಾಡಿಯೇ ಮಾಡುತ್ತೆ. ನಮ್ಮ ಆಲೋಚನೆಗಳೇನಿದ್ರು ಕೂಡ ಇವತ್ತಿನ ವಿಜ್ಞಾನದ ಒಳಗೆ, ಆದ್ರೆ ಪ್ರಾಚೀನರು ಅದಕ್ಕಿಂತ ಆಚೆಯ ಅಂತರಂಗದ ಆನಂದಮಯವಾದ ವಿಜ್ಞಾನಮಯವಾದ ರೂಪವನ್ನ ಭಗವಂತನಲ್ಲಿ ಅನುಸಂಧಾನ ಮಾಡಿ ನಮಗೆ ಕೊಟ್ಟ ಕೆಲವು ಪೂಜಾ ನಿಯಮಗಳು ಅಥವಾ ಇನ್ನೇನೇನೋ ಇರುತ್ತೆ. ಅಂತಹ ಒಂದು ವಿಶಿಷ್ಟವಾದ ಸ್ಥಳದಲ್ಲಿ ಬಂದ ಮೇಲೆ ಅಲ್ಲಿ ನಾವು ಹೇಗಿರಬೇಕು, ನಮ್ಮ ಮನಸ್ಸು ಪೂರ್ತಿ ಅಲ್ಲೇ ತೊಡಗಬೇಕು. ಯಾಕೆಂದ್ರೆ ಅಲ್ಲಿ ನಡೆಸಿದ ಒಂದೊಂದು ಕ್ಷಣದ ಜಪವೂ ಕೂಡ ಅನಂತ ಮಡಿಯಾಗಿ ನಮಗದು ಫಲ ಕೊಡುತ್ತೆ. ಇದು ನಮ್ಗೆ ಗೊತ್ತಿಲ್ಲದೆ ಹೋದಾಗ ನಾವಲ್ಲಿ ಬಂದರೂ ಕೂಡ ಸುಮ್ಮನೆ ಸಮಯ ವ್ಯರ್ಥ ಮಾಡಿ ಹೋಗುವಂತಾಗುತ್ತೆ. ಹಾಗಾಗಿ ಯಾವಾಗಲೂ ಈ ದೇವಸ್ಥಾನ ಅಂತ ಹೇಳ್ತಾ ಇಲ್ಲ, ಎಲ್ಲೇ ಹೋದಾಗಲೂ ಈ ದೇವಸ್ಥಾನದಲ್ಲಿ ಒಂದು ವೈಶಿಷ್ಟ್ಯ ಇದೆ ಅನ್ನೋ ದೃಷ್ಟಿಯಿಂದ ನಾನು ಕೆಲವು ಅಂಶಗಳನ್ನು ಹೇಳಿದೆ. ಆದರೆ ನಾವು ಆಗಲೂ ಯಾವುದೋ ಅಲ್ಲದ ಏನೇನೋ ಕಟ್ಟುಕಥೆಗಳನ್ನು ಇಟ್ಕೊಂಡು ಅದನ್ನೇ ಚರ್ಚೆ ಮಾಡಿಕೊಂಡು ಅಲ್ಲೂ ನೋಡಿ ಹೀಗಾಗಿತ್ತು, ನೋಡಿ ಕನಕನಿಗೆ ಹೀಗೆ ಹೊಡೆದ್ರು ಹಾಗೆ ಹೊಡೆದ್ರು, ಎಲ್ಲಿಯೂ ಕೂಡ ಅದಕ್ಕೊಂದು ದಾಖಲೆಯೂ ಇಲ್ಲ, ಎಂತ ಅದಕ್ಕೆ ಬೇಕಾದ ಪೂರಕವಾದ ಅಂಶವೂ ಇಲ್ಲ. ಮತ್ತೆ ಮೂಲದಲ್ಲಿ ನೀವು ನೋಡಿದ್ರೆ ಆ ಇಡೀ ದೇವಸ್ಥಾನದ ವಾಸ್ತುವೇ ಬೇರೆನೆ ಇರುವುದು. ಆದ್ರೆ ನಾವು ಇವತ್ತು ಕಟ್ಟಿದ ಕಥೆಗಳೇ ಬೇರೆ. ನಾನು ಯಾರೋ ಅವ್ರಿವ್ರು ಹೇಳ್ತಲ್ಲ, ಈ ಆ ಪರಿಸರದವರೇ ಹೇಳ್ತಾರೆ, ಹೊರಗಿನವರಲ್ಲ. ಆ ಪರಿಸರದಲ್ಲಿ ಇದ್ದವರೇ ತಮ್ಮ ಹೊಟ್ಟೆಪಾಡು ತುಂಬಿಸ್ಲಿಕ್ಕೋಸ್ಕರ ಬಂದವರಿಗೆಲ್ಲ ಏನೇನೋ ಹೇಳ್ತಾ ಇರ್ತಾರೆ. ಆದ್ರೆ ನಮ್ಗೆ ಅದರ ಮಹತ್ವ ಅರ್ಥ ಆಗಿ ಈ ಪರಿಸರದಲ್ಲಿ ಅನೇಕ ದುರ್ಗಾಲಯಗಳಿವೆ, ಅನೇಕ ಸ್ಕಂದಾಲಯಗಳಿವೆ, ಅನೇಕ ಶಿವಾಲಯಗಳಿವೆ, ಎಲ್ಲವೂ ಒಂದಕ್ಕಿಂತ ಒಂದು ವಿಶಿಷ್ಟವಾದ ಸನ್ನಿಧಾನಗಳು. ಅಂದ್ರೆ ಇಲ್ಲಿ ಎಲ್ಲಾ ತರದ ಮತೀಯರೂ ಸೇರಿ ಇದ್ದಂತಹ ಜಾಗ. ಆಚಾರ್ಯರು ಈ ಪ್ರದೇಶದಲ್ಲೇ ಇಂತಹ ಒಂದು ಪ್ರತಿಷ್ಠಾಪನೆ ಮಾಡುವುದಕ್ಕೂ ಬಹಳ ಮುಖ್ಯವಾದ ಕಾರಣ ಇದೆ. ಅಂತಹ ಒಂದು ಸ್ಥಳದಲ್ಲಿ ಬಂದಾಗ ನಮ್ಮ ಮನಸ್ಸು ಅತ್ಯಂತ ಪ್ರಸನ್ನವಾಗಿರಬೇಕು, ಅವನಿಗಾಗಿಯೇ ನಮ್ಮ ಮನಸ್ಸು ಚಡಪಡಿಸಬೇಕು, ಅವನನ್ನು ಬಿಟ್ಟು ಬೇರೆ ಯೋಚನೆ ಬರಬಾರದು. ಹಾಗಿದ್ದಾಗ ಭಗವಂತನ ಎದುರುಗಡೆ ನಾವು ಕ್ಷಮೆ ಕೇಳಿದ್ದು ಅಥವಾ ಅವನ ಪ್ರಾರ್ಥನೆ ಮಾಡಿದ್ದು ಸಾರ್ಥಕ ಅಂತ ಅನ್ಸುತ್ತೆ. ಫಲ್ಗುಣನು ಅಂಥದ್ದೇ ಪ್ರಾರ್ಥನೆ ಮಾಡುತ್ತಾನೆ. ಪ್ರಾರ್ಥನೆ ಮಾಡಿ ಏನ್ ಕೇಳುತ್ತಾನೆ ಅನ್ನೋದನ್ನ ಮತ್ತೆ ನಾವು ನಾಳಿದ್ದಿನ ಪಾಠದಲ್ಲಿ ನೋಡೋಣ. ನಾಳಿದ್ದು ಅಂದ್ರೆ ಮತ್ತೊಂದು, ಹಾ ನಾಳಿದ್ದು ಹೆಚ್ಚಿನ ಅಂಶ ಪಾಠ ಆಗ್ಲಿಕ್ಕಿಲ್ಲ. ನಾಳಿದ್ದೊಂದು ಬೆಳಿಗ್ಗೆ ಬೇಗ ಕಾರ್ಯಕ್ರಮ ಇದೆ ಇಲ್ಲಿ. ನಾಳೆ ಏನಕ್ಕೂ ಒಂದ್ಸರ್ತಿ ಮೆಸೇಜ್ ಮಾಡ್ತೇನೆ. ನಾಳೆ ದ್ವಾದಶಿ ಇದೆ. ಸರಿ ಸರ್, ಸರಿ ಸರ್. ನಾಳಿದ್ದು ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ, ಆಮೇಲೆ ಹೇಳ್ತೇನೆ. ನಾಳೆ ಆಗುದಿಲ್ಲ. ಸರಿ ಸರ್, ಸರಿ ಸರ್. ರಾಮ್ ರಾಮ್. ರಾಮ್ ಶ್ರೀಕೃಷ್ಣ.